ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಟ ಚರಣ್ ರಾಜ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಪರಾಜಿತ. ಈ ಚಿತ್ರವು 1982 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಎರಡನೆಯ ಚಿತ್ರ ಆಶಾ. ಈ ಚಿತ್ರವು 1983 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ತಾಯಿಯ ನುಡಿ. ಈ ಚಿತ್ರವು 1983 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಹೊಸ ತೀರ್ಪು. ಈ ಚಿತ್ರವು 1983 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಮನೆಗೆ ಬಂದ ಮಹಾಲಕ್ಷ್ಮಿ. ಈ ಚಿತ್ರವು 1983 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಪ್ರೇಮ ಪರ್ವ. ಈ ಚಿತ್ರವು 1983 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಸಮರ್ಪಣೆ. ಈ ಚಿತ್ರವು 1983 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಧರ್ಮಯುದ್ಧ. ಈ ಚಿತ್ರವು 1983 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಶುಭ ಮುಹೂರ್ತ. ಈ ಚಿತ್ರವು 1984 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ತಾಲಿಯ ಭಾಗ್ಯ. ಈ ಚಿತ್ರವು 1984 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಗುರುಭಕ್ತಿ. ಈ ಚಿತ್ರವು 1984 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಧರ್ಮ. ಈ ಚಿತ್ರವು 1984 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹದಿಮೂರನೆಯ ಚಿತ್ರ ತಾಯಿನಾಡು. ಈ ಚಿತ್ರವು 1984 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹದಿನಾಲ್ಕನೆಯ ಚಿತ್ರ ಒಡೆದ ಹಾಲು. ಈ ಚಿತ್ರವು 1984 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹದಿನೈದನೆಯ ಚಿತ್ರ ಸಪತ. ಈ ಚಿತ್ರವು 1984 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹದಿನಾರನೆಯ ಚಿತ್ರ ತಾಯಿ ಕನಸು. ಈ ಚಿತ್ರವು 1985 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹದಿನೇಳನೆಯ ಚಿತ್ರ ಕುಂಕುಮ ತಂದ ಸೌಭಾಗ್ಯ. ಈ ಚಿತ್ರವು 1985 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹದಿನೆಂಟನೆಯ ಚಿತ್ರ ಪ್ರಳಯ ರುದ್ರ. ಈ ಚಿತ್ರವು 1985 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹತ್ತೊಂಬತ್ತನೆಯ ಚಿತ್ರ ತಾಯಿಯ ಹೊಣೆ. ಈ ಚಿತ್ರವು 1985 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತನೆಯ ಚಿತ್ರ ಮಾರುತಿ ಮಹಿಮೆ. ಈ ಚಿತ್ರವು 1985 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೊಂದನೆಯ ಚಿತ್ರ ವಜ್ರಮುಷ್ಟಿ. ಈ ಚಿತ್ರವು 1985 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೆರಡನೆಯ ಚಿತ್ರ ಸಂಚು. ಈ ಚಿತ್ರವು 1986 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಇಪ್ಪತ್ತ್ಮೂರನೆಯ ಚಿತ್ರ ತವರು ಮನೆ. ಈ ಚಿತ್ರವು 1986 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಟೈಗರ್. ಈ ಚಿತ್ರವು 1986 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೈದನೆಯ ಚಿತ್ರ ಆಫ್ರಿಕಾದಲ್ಲಿ ಶೀಲಾ. ಈ ಚಿತ್ರವು 1986 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತಾರನೆಯ ಚಿತ್ರ ಎಣ್ಣೆ ನಿನಗೇನು ಬಂಧನ. ಈ ಚಿತ್ರವು 1986 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೇಳನೆಯ ಚಿತ್ರ ನಮ್ಮ ಊರ ದೇವತೆ. ಈ ಚಿತ್ರವು 1986 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಇಪ್ಪತ್ತೆಂಟನೆಯ ಚಿತ್ರ ಹೃದಯ ಪಲ್ಲವಿ. ಈ ಚಿತ್ರವು 1987 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ಆಸೆ. ಈ ಚಿತ್ರವು 1987 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಮೂವತ್ತನೆಯ ಚಿತ್ರ ನ್ಯಾಯಕ್ಕೆ ಶಿಕ್ಷೆ. ಈ ಚಿತ್ರವು 1987 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಮೂವತ್ತೊಂದನೆಯ ಚಿತ್ರ ಕುರುಕ್ಷೇತ್ರ. ಈ ಚಿತ್ರವು 1987 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಮೂವತ್ತೆರಡನೆಯ ಚಿತ್ರ ಜಸ್ಟಿಸ್ ರಾಜೇಂದ್ರ. ಈ ಚಿತ್ರವು 1988 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಮೂವತ್ತ್ಮೂರನೆಯ ಚಿತ್ರ ನಮ್ಮ ಭೂಮಿ. ಈ ಚಿತ್ರವು 1989 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಮೂವತ್ತ್ನಾಲ್ಕನೆಯ ಚಿತ್ರ ಮನಗೆದ್ದ ಮಗ.
ಈ ಚಿತ್ರವು 1992 ತೆರೆಕಂಡು ಹಿಟ್ಟಾಗಿತ್ತು. ಅವರ 35ನೆಯ ಚಿತ್ರ ಜ್ವಾಲ. ಈ ಚಿತ್ರವು 1993 ತೆರೆಕಂಡು ಆವರೇಜ್ ಆಗಿತ್ತು. ಅವರ 36ನೆಯ ಚಿತ್ರ ಗಂಧದ ಗುಡಿ ಭಾಗ 2. ಈ ಚಿತ್ರವು 1994 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 37ನೆಯ ಚಿತ್ರ ಶ್ರಾವಣ ಸಂಜೆ. ಈ ಚಿತ್ರವು 1995 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 38ನೆಯ ಚಿತ್ರ ನಿಗಾತ. ಈ ಚಿತ್ರವು 1995 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 39ನೆಯ ಚಿತ್ರ ಸಮರ. ಈ ಚಿತ್ರವು 1995 ತೆರೆಕಂಡು ಹಿಟ್ ಆಗಿತ್ತು. ಅವರ 40ನೆಯ ಚಿತ್ರ ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ. ಈ ಚಿತ್ರವು 1996 ತೆರೆಕಂಡು ಹಿಟ್ ಆಗಿತ್ತು. ಅವರ 41ನೆಯ ಚಿತ್ರ ತವರಿನ ತೊಟ್ಟಿಲು. ಈ ಚಿತ್ರವು 1996 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 42ನೆಯ ಚಿತ್ರ ಗಾಡ್ ಫಾದರ್. ಈ ಚಿತ್ರವು 1996 ತೆರೆಕಂಡು ಹಿಟ್ ಆಗಿತ್ತು. ಅವರ 43ನೆಯ ಚಿತ್ರ ಅಣ್ಣವರ ಮಕ್ಕಳು. ಈ ಚಿತ್ರವು 1996 ತೆರೆಕಂಡು ಹಿಟ್ ಆಗಿತ್ತು. ಅವರ 44ನೆಯ ಚಿತ್ರ ಅನಿಮುನ್. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ 45ನೆಯ ಚಿತ್ರ ಯುದ್ಧ. ಈ ಚಿತ್ರವು 1997 ತೆರೆಕಂಡು ಆವರೇಜ್ ಆಗಿತ್ತು. ಅವರ 46ನೆಯ ಚಿತ್ರ ಕಲ್ಯಾಣಿ. ಈ ಚಿತ್ರವು 1997 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 47ನೆಯ ಚಿತ್ರ CBI ದುರ್ಗಾ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ 48ನೆಯ ಚಿತ್ರ ತಾಯವ್ವ. ಈ ಚಿತ್ರವು 1997 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 49ನೆಯ ಚಿತ್ರ ಮಹಾಭಾರತ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ 50ನೆಯ ಚಿತ್ರ ದಾಯಾದಿ. ಈ ಚಿತ್ರವು 1998 ತೆರೆಕಂಡು ಹಿಟ್ ಆಗಿತ್ತು. ಅವರ 51ನೆಯ ಚಿತ್ರ ಓಂ ಶಕ್ತಿ. ಈ ಚಿತ್ರವು 1999 ತೆರೆಕಂಡು ಆವರೇಜ್ ಆಗಿತ್ತು. ಅವರ 52ನೆಯ ಚಿತ್ರ ಸೂರಪ್ಪ. ಈ ಚಿತ್ರವು 2000 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 53ನೆಯ ಚಿತ್ರ ಪಾಪಿಗಳ ಲೋಕದಲ್ಲಿ. ಈ ಚಿತ್ರವು 2000 ತೆರೆಕಂಡು ಹಿಟ್ ಆಗಿತ್ತು. ಅವರ 54ನೆಯ ಚಿತ್ರ ನೀ ನನ್ನ ಜೀವ. ಈ ಚಿತ್ರವು 2000 ತೆರೆಕಂಡು ಹಿಟ್ ಆಗಿತ್ತು. ಅವರ 55ನೆಯ ಚಿತ್ರ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್. ಈ ಚಿತ್ರವು 2000 ತೆರೆಕಂಡು ಆವರೇಜ್ ಆಗಿತ್ತು. ಅವರ 56ನೆಯ ಚಿತ್ರ ಬ್ರಹ್ಮ ವಿಷ್ಣು. ಈ ಚಿತ್ರವು 2001 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 57ನೆಯ ಚಿತ್ರ ಮಾಫಿಯಾ. ಈ ಚಿತ್ರವು 2001 ತೆರೆಕಂಡು ಆವರೇಜ್ ಆಗಿತ್ತು. ಅವರ 58ನೆಯ ಚಿತ್ರ ಕಾನೂನು. ಈ ಚಿತ್ರವು 2001 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 59ನೆಯ ಚಿತ್ರ ಸುಪಾರಿ. ಈ ಚಿತ್ರವು 2001 ತೆರೆಕಂಡು ಆವರೇಜ್ ಆಗಿತ್ತು. ಅವರ 60ನೆಯ ಚಿತ್ರ ಅಮ್ಮ ನಾಗಮ್ಮ. ಈ ಚಿತ್ರವು 2001 ತೆರೆಕಂಡು ಹಿಟ್ ಆಗಿತ್ತು. ಅವರ 61ನೆಯ ಚಿತ್ರ ಭೂತಯ್ಯನ ಮಕ್ಕಳು. ಈ ಚಿತ್ರವು 2002 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 62ನೆಯ ಚಿತ್ರ ಆತ್ಮ. ಈ ಚಿತ್ರವು 2002 ತೆರೆಕಂಡು ಆವರೇಜ್ ಆಗಿತ್ತು. ಅವರ 63ನೆಯ ಚಿತ್ರ ಅಣ್ಣಯ್ಯ ತಮ್ಮಯ್ಯ. ಈ ಚಿತ್ರವು 2002 ತೆರೆಕಂಡು ಆವರೇಜ್ ಆಗಿತ್ತು. ಅವರ 64ನೆಯ ಚಿತ್ರ ಡ್ಯಾಡಿ ನಂಬರ್ 1. ಈ ಚಿತ್ರವು 2002 ತೆರೆಕಂಡು ಆವರೇಜ್ ಆಗಿತ್ತು. ಅವರ 65ನೆಯ ಚಿತ್ರ ನಮ್ಮೂರ ಯಜಮಾನ. ಈ ಚಿತ್ರವು 2002 ತೆರೆಕಂಡು ಆವರೇಜ್ ಆಗಿತ್ತು. ಅವರ 66ನೆಯ ಚಿತ್ರ ಪೊಲೀಸ್ ಆಫೀಸರ್ಸ್. ಈ ಚಿತ್ರವು 2002 ತೆರೆಕಂಡು ಹಿಟ್ ಆಗಿತ್ತು. ಅವರ 67ನೆಯ ಚಿತ್ರ ಕಮಿಷನರ್ ನರಸಿಂಹ. ಈ ಚಿತ್ರವು 2002 ತೆರೆಕಂಡು ಆವರೇಜ್ ಆಗಿತ್ತು. ಅವರ 68ನೆಯ ಚಿತ್ರ ಬಾರ್ಡರ್. ಈ ಚಿತ್ರವು 2003 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 69ನೆಯ ಚಿತ್ರ ಶ್ರೀ ರೇಣುಕಾದೇವಿ. ಈ ಚಿತ್ರವು 2003 ತೆರೆಕಂಡು ಹಿಟ್ ಆಗಿತ್ತು. ಅವರ 70ನೆಯ ಚಿತ್ರ ಒಂದಾಗೋಣ ಬಾ. ಈ ಚಿತ್ರವು 2003 ತೆರೆಕಂಡು ಹಿಟ್ ಆಗಿತ್ತು. ಅವರ 71ನೆಯ ಚಿತ್ರ
ಲವ್ವೇ ಪಾಸಾಗಲಿ. ಈ ಚಿತ್ರವು 2003 ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 72ನೆಯ ಚಿತ್ರ ಪಾಂಡವ, ಈ ಚಿತ್ರವು 2004 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 73ನೆಯ ಚಿತ್ರ ರಿಯಲ್ ರೌಡಿ, ಈ ಚಿತ್ರವು 2004 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 74ನೆಯ ಚಿತ್ರ ಎಂಟಿ ಅಂದರೆ ಎಂಟಿ, ಈ ಚಿತ್ರವು 2004 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 75ನೆಯ ಚಿತ್ರ ಗಡಿಪಾರ್, ಈ ಚಿತ್ರವು 2005 ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 76ನೆಯ ಚಿತ್ರ ತಿರುಪತಿ, ಈ ಚಿತ್ರವು 2006 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 77ನೆಯ ಚಿತ್ರ ಮಾ ನೀನೆಲ್ಲೋ ನಾನಲ್ಲೇ, ಈ ಚಿತ್ರವು 2007 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 78ನೆಯ ಚಿತ್ರ ತೀರ್ಥ, ಈ ಚಿತ್ರವು 2010 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 79ನೆಯ ಚಿತ್ರ ಸ್ವಯಂ ಕೃಷಿ, ಈ ಚಿತ್ರವು 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 80ನೆಯ ಚಿತ್ರ ರಾಜಾ ಹುಲಿ, ಈ ಚಿತ್ರವು 2013 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 81ನೆಯ ಚಿತ್ರ ಸಾರಿ ಕಣೆ, ಈ ಚಿತ್ರವು 2014 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 82ನೆಯ ಚಿತ್ರ ರಥಾವರ, ಈ ಚಿತ್ರವು 2015 ತೆರೆ ಕಂಡು ಹಿಟ್ ಆಗಿತ್ತು. ಅವರ 83ನೆಯ ಚಿತ್ರ ನಿಗೂಢ ರಹಸ್ಯ, ಈ ಚಿತ್ರವು 2015 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 84ನೆಯ ಚಿತ್ರ ಪ್ರೀತಿಯ ರಾಯಭಾರಿ, ಈ ಚಿತ್ರವು 2018 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 85ನೆಯ ಚಿತ್ರ ಗಡಿನಾಡು, ಈ ಚಿತ್ರವು 2020 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 86ನೆಯ ಚಿತ್ರ ಬರ್ಕ್ಲಿ, ಈ ಚಿತ್ರವು 2021 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 87ನೆಯ ಚಿತ್ರ ಏಕ್ಲವ್ಯ, ಈ ಚಿತ್ರವು 2022 ತೆರೆ ಕಂಡು ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟ ಚರಣ್ ರಾಜ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.